ಮೊದಲ ತರಗತಿಯಲ್ಲಿ ಇವತ್ತು ನಾವು ತಾಂತ್ರಿಕ ಪಠ್ಯವನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ದೈಹಿಕ ಶಿಕ್ಷಣ, ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳು. ಈ ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಈ ಆಧುನಿಕ ಒಲಿಂಪಿಕ್ಸ್ ಪ್ರಾರಂಭ ಮತ್ತು ಅದರ ಉದ್ದೇಶಗಳು ಏನು ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ಇದಾದ್ಮೇಲೆ ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಜ್ಯೋತಿ ಮತ್ತು ಏಷ್ಯನ್ ಕ್ರೀಡೆಗಳ ಬಗ್ಗೆ ನೋಡ್ತಾ ಹೋಗೋಣ. ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಕ್ರೀಡಾಪಟುಗಳನ್ನ ನಿರ್ಧರಿಸುತ್ತವೆ. ಈ ಒಲಿಂಪಿಕ್ಸ್ ಕ್ರೀಡೆಗಳು 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇಲ್ಲಿ ಇಡೀ ಪ್ರಪಂಚದ ಎಲ್ಲಾ ದೇಶಗಳನ್ನ ಒಟ್ಟಿಗೆ ಸೇರಿಸಿ ಒಂದ್ ಕಡೆ ಈ ಒಲಿಂಪಿಕ್ ಕ್ರೀಡಾಕೂಟವನ್ನ ನಡೆಸುತ್ತಾರೆ. ಈ ಒಲಿಂಪಿಕ್ ಕ್ರೀಡೆಗಳು ಹೆಂಗೆ ಪ್ರಾರಂಭವಾದ ಅನ್ನೋದನ್ನ ಅದರ ಇತಿಹಾಸವನ್ನ ನೋಡ್ತಾ ಹೋಗೋಣ. ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಮೊದಲ ಬಾರಿಗೆ ಗ್ರೀಸ್ ದೇಶದಲ್ಲಿ ಕ್ರಿಸ್ತಪೂರ್ವ 1776 ಪ್ರಾರಂಭವಾಗ್ತವೆ. ಯಾವಾಗ ಯಾವ ದೇಶದಲ್ಲಿ ಪ್ರಾರಂಭವಾಗುತ್ತೆ? ಗ್ರೀಸ್ ದೇಶದಲ್ಲಿ ಕ್ರಿಸ್ತಪೂರ್ವ 1776 ಪ್ರಾರಂಭವಾಗ್ತದೆ. ಇದು ಎಲ್ಲಿವರೆಗೆ ಇರುತ್ತೆ? ಕ್ರಿಸ್ತ ಶಕ 1394 ನಡೀತವೆ. ಇವು ಯಾವು ಒಲಿಂಪಿಕ್ಸ್ ಕ್ರೀಡೆಗಳು? 1776 ಕ್ರಿಸ್ತ ಶಕ 394 ನಡೀತವೆ. ಆಮೇಲೆ ಬಂದಂತ ರಾಜರುಗಳು ಏನ್ ಮಾಡ್ತಾರೆ? ಈ ಕ್ರೀಡಾಕೂಟನ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ತದನಂತರ ಇದನ್ನ ನಿಲ್ಲಿಸಿದಾಗ ಏನ್ ಮಾಡ್ತಾರೆ? ಫ್ರಾನ್ಸ್ ದೇಶದ ಬ್ಯಾರೆಟಿ ಕುಬೆರ್ಟಿನ್ ಅನ್ನೋ ಒಬ್ಬ ರಾಜ ಏನ್ ಮಾಡ್ತಾನೆ? ಆಧುನಿಕ ಒಲಿಂಪಿಕ್ಸ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತೇಳಿ ಶಪಥ ಮಾಡ್ತಾನೆ. ಅದಕ್ಕೆ ಟ್ರೈ ಮಾಡ್ತಾನೆ. ಅವರ ಪ್ರಯತ್ನದ ದೃಢ ಸಂಕಲ್ಪದ ಫಲವಾಗಿ 1894 ಈ ಒಂದು ಫ್ರಾನ್ಸಿನ ಸಾರಾಬಾನಿನಲ್ಲಿ ಸಭೆ ಸೇರ್ತಾರೆ. ಎಲ್ಲಾ ದೇಶಗಳ ಪ್ರತಿನಿಧಿಗಳು ಏನ್ ಮಾಡ್ತಾರೆ? 1894 ಸಭೆ ಸೇರಿ ಆ ಫ್ರಾನ್ಸಿನ ಸಾರಾಬಾನಿನ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ ಅನ್ನು ಮತ್ತೆ ಪ್ರಾರಂಭ ಮಾಡಬೇಕಂತ ಏನ್ ಮಾಡ್ತಾರೆ? ಸಭೆ ಸೇರ್ತಾರೆ. ಯಾಕಂದ್ರೆ ಪ್ರತಿ ಏನು ರಾಜ್ಯಗಳು ತಮ್ಮ ಆಡಳಿತದಲ್ಲಿ ಹೊಸ ಹೊಸ ಕಾಯ್ದೆಗಳನ್ನ ಕಾನೂನುಗಳನ್ನ ತರ್ತಾ ಇರ್ತಾರೆ. ಕೆಲವರು ಅದಕ್ಕೆ ಇಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟಗಳಂತಾರೆ, ಕೆಲವರು ಬೇಡ ಅಂತ ಇರ್ತಾರೆ. ಅದಕ್ಕೆ ಈಗೇನು ಪಿ ಆರ್ ಎ ಡಿ ಕ್ರುಬಾರ್ಟಿನ್ ಅನ್ನೋದು ಏನ್ ಮಾಡ್ತಾರೆ? 1894 ಮತ್ತೆ ಆಧುನಿಕ ಒಲಿಂಪಿಕ್ಸ್ ಅನ್ನ ಪ್ರಾರಂಭ ಮಾಡೋಣ ಅಂತೇಳಿ ಒಂದು ಇಲ್ಲಿ ಫ್ರಾನ್ಸಿನ ಸಾರಾಬಾನಿನಲ್ಲಿ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾಪ ಮಾಡಿದಾಗ ಅಲ್ಲಿ 9 ರಾಷ್ಟ್ರಗಳ ಪ್ರತಿನಿಧಿಗಳು ಏನ್ ಮಾಡ್ತಾರೆ? ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಒಬ್ಬರಿಬ್ರು ಒಪ್ಪಿಗೆ ಸೂಚಿಸಿದ್ರೆ ಪ್ರಾರಂಭ ಮಾಡಕ್ ಆಗಲ್ಲ. ಎಲ್ಲಾ ದೇಶದ ರಾಜ್ಯಗಳು ಒಂದು 8-9 ದೇಶದ ರಾಜ್ಯಗಳು ಒಪ್ಪಿಗೆ ಸೂಚಿಸಿದ್ರೆ ಮಾತ್ರ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟನ ಪ್ರಾರಂಭ ಮಾಡಕ್ಕೆ ಸಾಧ್ಯ. ಅಲ್ಲಿ ಏನ್ ಮಾಡ್ತಾರೆ? 9 ರಾಷ್ಟ್ರಗಳ ಪ್ರತಿನಿಧಿಗಳ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. 1894 ಮೊಟ್ಟ ಮೊದಲ ಒಂದು ಒಲಿಂಪಿಕ್ ಸಮಿತಿಯನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಇದರ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಾಸ್ ಕ್ವಿಕೆಲಸ್ ಅಂತ ಅವರನ್ನ ಅಧ್ಯಕ್ಷ ಮಾಡ್ತಾರೆ. ಒಂದು ಸಮಿತಿಗೆ ಒಬ್ಬರು ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು, ಒಬ್ಬ ಕಾರ್ಯದರ್ಶಿ, ಸದಸ್ಯರು ಬೇಕಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ಗ್ರೀಕ್ ದೇಶದ ಒಬ್ಬ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಅವರ ಹೆಸರು ಡಿಮಿಟ್ರಿಯಾಸ್ ಕ್ವಿಕೆಲಸ್ ಮೊದಲ ಅಧ್ಯಕ್ಷರಾಗಿ ಮಾಡ್ತಾರೆ. ಅದಾದ್ಮೇಲೆ ಒಬ್ಬ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ, ಅವರೇ ಪಿ ಆರ್ ಡಿ ಕುಬಾರ್ಟಿ. ಇವರನ್ನು ನಾವು ಆಧುನಿಕ ಒಲಿಂಪಿಕ್ಸ್ ನ ಪಿತಾಮಹ ಅಂತಲೂ ನಾವು ಕರಿತೀವಿ. ಪಿ ಆರ್ ಡಿ ಕುಬಾರ್ಟಿ ನಾವು ಆಧುನಿಕ ಒಲಿಂಪಿಕ್ಸ್ ನ ಪಿತಾಮಹ. ಈ ಸಮಿತಿಯ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಈ ಸಮಿತಿ ಏನ್ ಮಾಡುತ್ತೆ? ಮೊಟ್ಟ ಮೊದಲ ಬಾರಿಗೆ 1896 ಮೊದಲ ಒಲಿಂಪಿಕ್ಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಎಲ್ಲಿ? ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ 1896 ಒಲಿಂಪಿಕ್ ಕ್ರೀಡಾಕೂಟವನ್ನ ಪ್ರಾರಂಭ. ನೀವು ನೋಡಿದ್ರೆ ಒಲಿಂಪಿಕ್ ಕ್ರೀಡಾಕೂಟನ ಟಿವಿಲೆಲ್ಲ ಬರುತ್ತಾರೆ, ನೋಡಿದ್ರ 4 ವರ್ಷಗಳಿಗೆ ಒಂದ್ಸಲ ಬರುತ್ತೆ ನೋಡಿ. ಆ ನೀರಲ್ಲಿ ಇದೆಲ್ಲ ಡ್ಯಾನ್ಸ್ ಮಾಡೋದು ಲೇಡೀಸ್ ಎಲ್ಲ ನೋಡಿದ್ರು ನೀವು. ಪ್ರತಿಯೊಂದು ಗೇಮ್ಸ್ ಇರುತ್ತೆ ಅದರಲ್ಲಿ, ಕುಸ್ತಿ, ಕಾಳ, ಕುದುರೆ ವರ್ಸೆ, ಜಿಮ್ನಾಸ್ಟಿಕ್ಸ್ ಇವೆಲ್ಲ ಇರ್ತವೆ.
ಗೊತ್ತಾಯ್ತಾ, ಇದು 4 ವರ್ಷಗಳೊಮ್ಮೆ ನಡೆಯುತ್ತೆ. ಇದು ಮೊಟ್ಟ ಮೊದಲ ಒಲಿಂಪಿಕ್ಸ್ ಕ್ರೀಡಾಕೂಟ 1896 ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಪ್ರಾರಂಭಿಸಲಾಯಿತು. 1894 ರಚಿತವಾದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಏನಂತ ಹೇಳಿದಾಗೆ, ಇದು ಈ ಸಮಿತಿಯ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಲೂಸಾನ್ ನಲ್ಲಿದೆ. 1894 ರಚನೆ ಮಾಡಿದ ಒಲಿಂಪಿಕ್ ಸಮಿತಿ ಇದರ ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಆಫೀಸ್ ಸ್ವಿಟ್ಜರ್ಲೆಂಡಿನ ಲೂಸಾನ್ ನಲ್ಲಿದೆ. ಇದೊಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಕ್ರೀಡೆಗಳನ್ನು ನಿಯಂತ್ರಿಸಿ ನಿರ್ಧರಿಸುವ ಒಂದು ಹೊಣೆಗಾರಿಕೆಯನ್ನು ಹೊಂದಿರುತ್ತೆ. ಒಂದು ಯಾವ್ದೋ ಒಂದು ಸಮಿತಿ ಮಾಡ್ತೀವಿ ಅಂತಂದ್ರೆ ಅದರ ಯಾವ ರೀತಿ ಸ್ಪೋರ್ಟ್ಸ್ ಅನ್ನು ಕಂಡಕ್ಟ್ ಮಾಡಬೇಕು, ಯಾವ ಡೇಟಿಂಗ್ ಮಾಡಬೇಕು, ಎಷ್ಟು ವರ್ಷಕ್ಕೆ ಒಂದ್ಸರಿ ಮಾಡಬೇಕು, ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಯಾವ ಸ್ಪೋರ್ಟ್ಸ್ ಈಗ ನೀವು ಒಂದು ಕೊಪ್ಪ ಆಡಕ್ಕೆ ಅಲ್ಲಿ ಒಂದು ಇಂಥ ರೂಲ್ಸ್ ಇಷ್ಟೇ ಟೈಮಿಂಗ್ಸ್ ಆಟ ಆಡ 5 ನಿಮಿಷ ಇರುತ್ತೆ, ಫಸ್ಟ್ ಹಾಫ್ 5 ನಿಮಿಷ ಇರುತ್ತೆ, ಸೆಕೆಂಡ್ ಹಾಫ್ 5 ನಿಮಿಷ ಇರುತ್ತೆ, ಮತ್ತೆ ನಿಮ್ಮ ಅಪೋಸಿಟ್ ಟೈಮಿಗೂ 5 ನಿಮಿಷ ಡಾರ್ಜಿಂಗ್ ಮತ್ತು ಸಿಟ್ಟಿಂಗ್ ಕೊಡ್ತಾರೆ ಅಲ್ವಾ. ಆ ಟೈಮಿಂಗ್ಸ್ ಅನ್ನ ಅದಕ್ಕೆ ಇದಕ್ಕೊಂದು ಸಮಿತಿ ಮಾಡ್ತಾರೆ. ಒಂದು ಸಮಿತಿಯಲ್ಲಿ ನಾವು ಏನನ್ನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತೆ ಸ್ಕಿಲ್ಸ್ ಕೌಶಲ್ಯಗಳು ಅದನ್ನೆಲ್ಲ ರೆಡಿ ಮಾಡಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಇದಾದ ನಂತರ ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಬೇಕಂದ್ರೆ ನಾವು ಏನಾರ ಯಾವ ಜಾತಿಯವರು ಯಾವ ಧರ್ಮದವರು ಅಂತ ಏನಾರು ನೋಡ್ತೀವ? ಇಲ್ಲ, ಯಾರು ಚೆನ್ನಾಗಿ ಆಟ ಆಡ್ತಾರೋ, ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೋ, ಯಾರಲ್ಲಿ ಚೆನ್ನಾಗಿ ಸಾಮರ್ಥ್ಯ ಇರುತ್ತೋ ಅಂಥವನ್ನ ನಾವು ಆಯ್ಕೆ ಮಾಡ್ತೀವಿ. ಇಲ್ಲಿ ಯಾವುದೇ ಜಾತಿ ವರ್ಣ ಧರ್ಮದ ಭೇದವಿಲ್ಲದೆ ನಡೆಯುವ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಒಂದು ಸ್ಪೋರ್ಟ್ಸ್ ಅಂದ್ರೆ ಇದು ಒಲಿಂಪಿಕ್ ಕ್ರೀಡಾಕೂಟ. ಇದು ಇಲ್ಲಿ ನಾವೆಲ್ಲ ನೋಡ್ತೀವ, ಯಾವ ಧರ್ಮದವರು, ಯಾವ ಜಾತಿಯವರು, ಯಾವ ಇದು ಬಣ್ಣದವರು ಅಂತೇಳಿ ಎಲ್ಲ ಯಾರಲ್ಲಿ ಸಾಮರ್ಥ್ಯ ಇರುತ್ತೆ, ಯಾರಲ್ಲಿ ಶಕ್ತಿ ಇರುತ್ತೆ, ಯಾರು ಈಗ ನಾವು 100 ಮೀಟರ್ ರನ್ನಿಂಗ್ ಓಡಿಸ್ತೀವಪ್ಪ 100 ಜನಕ್ಕೆ, ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರನ್ನ ತಗೊಂಡು ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ನಾವು ಪ್ರತಿ ವರ್ಷ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮುಂದಿನ ತಿಂಗಳು ನಿಮ್ಗೆ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಸೆಲೆಕ್ಷನ್ ಮಾಡ್ತೀವಿ. ಎಲ್ಲ ಖೋಖೋ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬ್ಯಾಡ್ಮಿಂಟನ್, ಶಟಲ್, ಟೆನಿಂಗ್ಕಾಟ್, ಚೆಸ್ ಎಲ್ಲ ಇರುತ್ತೆ, ಹ್ಯಾಂಡ್ಬಾಲ್ ಇರುತ್ತೆ, ಫುಟ್ಬಾಲ್, ಇವಕ್ಕೆಲ್ಲ ಏನ್ ಮಾಡ್ತೀವಿ ಎಲ್ಲ ಕ್ಲಾಸ್ ಅನ್ನ ಒಂದಿವಸ ಬಿಡಿಸ್ಬಿಟ್ಟು ಏನ್ ಮಾಡ್ತೀವಿ ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಸೆಲೆಕ್ಷನ್ ಮಾಡ್ತೀವಿ. ಯಾರು ಚೆನ್ನಾಗಿ ಆಟ ಆಡ್ತಾರೋ ಅವರನ್ನ ಒಂದು ಟೀಮ್ ಮಾಡ್ತೀವಿ, ಖೋಖೋ ಟೀಮ್ ಮಾಡ್ತೀವಿ, ಕಬಡ್ಡಿ, ವಾಲಿಬಾಲ್. ಅದಕ್ಕೆ ನಾವು ಏನ್ ಮಾಡ್ತೀವಿ, ಸತತವಾಗಿ 3 ತಿಂಗಳು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಆದ್ಮೇಲೆ ಆದಷ್ಟು ತಿಂಗಳಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಇರ್ತೈತಿ. ಅಲ್ಲಿ ಯಾರು ಗೆಲ್ತಾರೋ, ನಮ್ಮ ತಾಲೂಕಿನಲ್ಲಿ 14 ಪಿಯು ಕಾಲೇಜುಗಳು ಇದಾವೆ. ಆ 14 ಪಿಯು ಕಾಲೇಜುಗಳಲ್ಲಿ ಯಾರು ಪ್ರಥಮ ಬರ್ತಾರೋ ಅವ್ರನ್ನ ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಕಳಿಸ್ತೀವಿ. ಕಳೆದ ಬಾರಿ ನಮ್ಮ ಪಿಯು ಲೆವೆಲ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇಲ್ಲೇ ಅರ್ಪಣೆ ಇದೆ. ಹಾಗಾಗಿ ಅದಾದ್ಮೇಲೆ ಗೇಮ್ಸ್ ಆದ್ಮೇಲೆ ಅಥ್ಲೆಟಿಕ್ಸ್ ಇರುತ್ತೆ. ನಿಮಗೆ ಅಥ್ಲೆಟಿಕ್ಸ್ ಅಲ್ಲಿ ಗೊತ್ತಾ 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್, 1500, 3000, 5000 ಇರುತ್ತೆ, ಮತ್ತೆ ಲಾಂಗ್ ಜಂಪ್, ಹೈ ಜಂಪ್, ಟ್ರಿಪಲ್ ಜಂಪ್, ಈ ತರ ಎಲ್ಲಾ ಕ್ರೀಡಾಕೂಟಗಳು ಇರ್ತವೆ. ಅವಾಗ ನಾವೇನ್ ಮಾಡ್ತೀವಿ, ಯಾರು ಚೆನ್ನಾಗಿ ಓಡ್ತಾರೋ, ಯಾರು ಫಸ್ಟ್ ಬರ್ತಾರೋ ಅವ್ರನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ವರ್ಣನೆ ಇರುವುದಿಲ್ಲ. ಈ ಒಂದು ಅತಿ ಒಂದು ದೊಡ್ಡ ಕ್ರೀಡಾಕೂಟದಲ್ಲಿ ಈ ಜಾತಿ ಧರ್ಮದಿಂದಲೇ ಆಯ್ಕೆ ಮಾಡ್ತೀವಿ. ಒಲಿಂಪಿಕ್ಸ್ ಮಾತ್ರ ಈ ಒಂದು ದೊಡ್ಡ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಡೈಡನ್ ರಚಿಸಿದ ಒಲಿಂಪಿಕ್ ಇಲ್ಲಿ ಇದರ ಒಂದು ಧ್ಯೇಯ ವಾಕ್ಯ ಇದೆ. ಒಲಿಂಪಿಕ್ಸ್ ನ ಧ್ಯೇಯ ವಾಕ್ಯ ಯಾವ್ದಪ್ಪ ಅಂದ್ರೆ ಸಿಟಿಯಸ್ ಐಟಿಯಸ್ ಫೋರ್ಟಿಯಸ್ ಅಂತಂದ್ರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ. ಅಂದ್ರೆ ಏನಪ್ಪ ಅಂದ್ರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಅಂದ್ರೆ ಯಾರು ಜಾಸ್ತಿ ವೇಗವಾಗಿ ಓಡುತ್ತಾರೆ, ಯಾರು ಹೆಚ್ಚು ಸಹಿಷ್ಣತೆಯನ್ನು ಹೊಂದಿರ್ತಾರೆ ಅವರನ್ನ ಈ ಕ್ರೀಡಾಕೂಟದಲ್ಲಿ ಈ ಸೆಲೆಕ್ಷನ್ ಮಾಡ್ತಾರೆ. ಇದು ಒಲಿಂಪಿಕ್ಸ್ ನ ಧ್ಯೇಯವಾದ ವಾಕ್ಯ ಏನಪ್ಪ ಅಂದ್ರೆ ಸಿಟಿಯಸ್, ಫೋರ್ಟಿಯಸ್ ಮತ್ತು ಐಟಿಎಸ್ ಅಂದ್ರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂತ ಇದರ ಅರ್ಥ. ಈ ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧೆ ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿ. ಈ ಏನ್ ನಮ್ಮ ಸ್ಕಿಲ್ಸ್ ಏನಿತ್ತವಲ್ಲ, ನಾವು ಈಗ ಖೋಖೋ ಯಾರು ಆಟ ಆಡಿದ್ರೆ ನಿಮ್ಮಲ್ಲಿ ನಿಮ್ಮ ಸ್ಕೂಲಲ್ಲಿ ಯಾರು ಆಟ ಆಡಿದ್ರೆ ಖೋಖೋ, ಕಬಡ್ಡಿ ಯಾವ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ರು? ನೀವು ಭಾಗವಹಿಸಿದ್ರ? ಯಾವ ಗೇಮ್ಸ್ ನಿಮ್ದು? ಖೋಖೋ.
ಖೋಖೋದಲ್ಲಿ ಈಗ ನಾವು ಸೆಲೆಕ್ಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ನಿಮ್ಮ ಸ್ಕಿಲ್ಸ್ ನೋಡ್ತೀವಿ, ಯಾವ ರೀತಿ ನೀವು ಆಟ ಆಡ್ತೀರಿ, ಯಾವ ರೀತಿ ಓಡಿಸ್ತೀರಿ, ಎಷ್ಟು ನಿಮಿಷ ಓಡಿಸ್ತೀರಿ, ನಿಮ್ ಖೋಖೋ ಯಾವ ರೀತಿ ಕೊಡ್ತೀರಿ ಅಲ್ವಾ. ನಾವು ಸೆಂಟ್ರಲ್ ಲೈನ್ ಕ್ಲಿಕ್ಕೋ ಕೊಟ್ರೆ ಏನ ತರಲಿಕ್ಕೆ ಅಲ್ವಾ, ಅದು ಅದಕ್ಕೆ ಕೆಲವು ನೈಪುಣ್ಯತೆಗಳು ಕೆಲವು ಸ್ಕಿಲ್ಸ್ ಅನ್ನ ಚೆಕ್ ಮಾಡ್ತೀವಿ. ಅದೇ ರೀತಿ ನಾವು ಯಾವುದೇ ಗೇಮ್ಸ್ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಅವ್ರು ಯಾವ ರೀತಿ ಆಡ್ತಾರೆ, ಇವ್ರ ಸ್ಕಿಲ್ಸ್ ಏನಿದೆ ಆ ತರ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಈಗ ಇದಿಷ್ಟು ಆಯ್ತು ಒಲಿಂಪಿಕ್ಸ್. ಇದಾದ್ಮೇಲೆ ಒಲಿಂಪಿಕ್ಸ್ ಧ್ವಜ ಬಗ್ಗೆ ಹೇಳ್ತೀವಿ ನಾವು. ಒಲಿಂಪಿಕ್ಸ್ ಧ್ವಜ ಈಗ ನಾವೊಂದು ಸ್ಪೋರ್ಟ್ಸ್ ಹೋದಾಗ ನಮ್ದೇ ಆದ ಸ್ಕೂಲ್ ಧ್ವಜ ಇಟ್ಕೊಂಡು ಹೋಗ್ತೀವಿ, ಅದಕ್ಕೆ ಅವ್ರದ್ದೇ ಆದ ದ್ವೇಷ ದೇಶದ ಒಂದು ಧ್ವಜಗಳಿರ್ತವೆ. ನಮ್ಮ ಭಾರತ ದೇಶದವರು ಬೇರೆ ದೇಶ ಆಟಾಡಕ್ ಹೋದಾಗ ಏನು ನಮ್ದು ಇಂಡಿಯನ್ ಫ್ಲಾಗ್ ತಗೊಂಡೋಗ್ತಾರೆ ನೋಡಿದಲ್ಲ, ಯಾವ ನಮ್ದು ಇಂಡಿಯನ್ ಫ್ಲಾಗ್ ಹಸಿರು ಹೌದಾಯ್ತಾ. ಆ ರೀತಿ ಎಲ್ಲಾ ಒಂದೊಂದು ದೇಶದ ಒಂದು ಫ್ಲಾಗ್ ಇರುತ್ತದೆ, ಅದ ನಮ್ಮ ಶಾಲೆಯ ಒಂದು ಧ್ವಜ ಇರುತ್ತೆ. ನಾವು ನಮ್ಮ ಶಾಲೆಯ ಧ್ವಜವನ್ನು ನಾವು ಇದಕ್ಕೆ ಸ್ಪೋರ್ಟ್ಸ್ ಹೋದಾಗ ತಗೊಂಡು ಹೋಗ್ತೀವಿ. ಅದೇ ರೀತಿ ಒಲಿಂಪಿಕ್ ಧ್ವಜ ಯಾವ ರೀತಿ ಪ್ರಾರಂಭವಾಯಿತು, ಒಲಿಂಪಿಕ್ ಕ್ರೀಡಾ ಧ್ವಜವನ್ನು 1912 ಕುಬರ್ಟಿನವರು ವಿನ್ಯಾಸಗೊಳಿಸ್ತಾರೆ, ಅದು ಯಾವ ರೀತಿ ಇರಬೇಕು ಅಂತೇಳಿ. ಒಲಿಂಪಿಕ್ಸ್ ಇದು ನೋಡಿದ ಧ್ವಜ ಒಂದು ವೈಟ್ ಫ್ಲಾಗ್ ಇರುತ್ತೆ, ಅದರಲ್ಲಿ 5 ಬಣ್ಣಗಳು ಇರ್ತವೆ. ಹಾಗೆ ನಾವು 5 ರಿಂಗ್ಸ್, ಆ ರಿಂಗ್ಸ್ ಅದನ್ನ ನಾವು ಒಲಿಂಪಿಕ್ಸ್ ಧ್ವಜ ಅಂತ ಕರಿತೀವಿ. ನಾವು ಮಾಮೂಲು ನಾವು ಯಾವ್ದಾರ ಸ್ಪೋರ್ಟ್ಸ್ ಪ್ರೈವೇಟ್ ಸ್ಕೂಲ್ ಸ್ಪೋರ್ಟ್ಸ್ ನೋಡ್ತೀವಿ ನೋಡಿ, ಅದರಲ್ಲಿ ಒಲಿಂಪಿಕ್ಸ್ ಧ್ವಜ ಇರುತ್ತೆ, ಒಂದು ವೈಟ್ ಬಟ್ಟೆಯಲ್ಲಿ 5 ಬಣ್ಣಗಳು ಇರ್ತವೆ, ಅದನ್ನ ನಾವು ಒಲಿಂಪಿಕ್ಸ್ ರಿಂಗ್ಸ್ ಅಂತ ಕರಿತೀವಿ. ಈ ಧ್ವಜವನ್ನು ನಾವು 1912 ಕುಬರ್ಟಿನವರು ವಿನ್ಯಾಸಗೊಳಿಸ್ತಾರೆ. 1914 ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಬಳಸ್ತಾರೆ. 1912 ವಿನ್ಯಾಸಗೊಳಿಸ್ತಾರೆ, ಅಧಿಕೃತವಾಗಿ 1914 ಪ್ಯಾರಿಸ್ನಲ್ಲಿ ನಡೆಯುವ ಒಲಿಂಪಿಕ್ಸ್ ನಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾರೆ. ಮೊದಲ ಬಾರಿಗೆ 1920 ಬೆಲ್ಜಿಯಂ ನಲ್ಲಿ ನಡೆಯುವಂತ ಆಂಟ್ವರ್ಪ್ ನಲ್ಲಿ ನಡೆಯುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಧ್ವಜವನ್ನು ಬಳಸ್ತಾರೆ. ಅಲ್ಲಿಂದ ಪ್ರಾರಂಭವಾಗುತ್ತೆ 1920 ಬೆಲ್ಜಿಯಂ ನಲ್ಲಿ ನಡೆಯುವಂತ ಅಂಟರ್ಪ ಒಲಿಂಪಿಕ್ಸ್ ನಲ್ಲಿ ಈ ಒಂದು ಧ್ವಜವನ್ನ ಈಗೂ ಸಹ ಅದೇ ಧ್ವಜವನ್ನ ನಾವು ನೋಡ್ತೀವಿ. 1920 ಈಗ ಎಷ್ಟು 2000 ಎಷ್ಟು ಆಯ್ತು, ಅಲ್ಲಿ ಎಷ್ಟು ವರ್ಷ ಆಯ್ತು, 104 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಅದೇ ಧ್ವಜವನ್ನ ನಾವು ಮುಂದುವರ್ಸ್ಕೊಂಡ ಬಂದಿದ್ದೀವಿ. ಒಲಿಂಪಿಕ್ ಧ್ವಜವು ಹೇಳಿದ ಬಿಳಿ ಬಣ್ಣದಲ್ಲಿ ಇರುತ್ತೆ, ಆ ಬಣ್ಣದಲ್ಲಿ 5 ವಿವಿಧ ಬಣ್ಣಗಳ ರಿಂಗ್ಗಳು ಇರ್ತವೆ. ಅದರಲ್ಲಿ ಮೊದಲನೇದು ನೀಲಿ ಇರುತ್ತೆ, ಎರಡನೇದು ಹಳದಿ, ಹಸಿರು ಮತ್ತೆ ನೀಲಿ ಹಳದಿ ಕಪ್ಪು, ಫಸ್ಟ್ ನೀಲಿ ಹಳದಿ ಕಪ್ಪು, ಆಮೇಲೆ ಹಸಿರು ಮತ್ತೆ ಕೆಂಪು ಬಣ್ಣ, ಹಸಿರು ಮತ್ತು ಕೆಂಪು ಬಣ್ಣ ಕೆಳಗಿರ್ತವೆ. ಯಾವ ರೀತಿ ಇರುತ್ತೆ ಅಂದ್ರೆ ಒಂದಕ್ಕೊಂದು ಟಚ್ ಆಗಿರುತ್ತೆ, ನೀಲಿ ಕಪ್ಪು ಹಳದಿ ಹಸಿರು ಈ ರೀತಿ 5 ಬಣ್ಣಗಳು ಇರ್ತವೆ. ಅದಕ್ಕೆ ಒಂದು ಇದು ಬಿಳಿ ಬಟ್ಟೆಯಲ್ಲಿ ಈ ರೀತಿ 5 ಬಣ್ಣಗಳನ್ನ ರಿಂಗ್ ಅಂತ ಹೇಳ್ತೀವಿ, ಒಲಿಂಪಿಕ್ಸ್ ರಿಂಗ್ ಅಂತ ಗೊತ್ತಾಯ್ತು. ಇದು ಒಲಿಂಪಿಕ್ಸ್ ರಿಂಗ್ ಧ್ವಜದ ಬಗ್ಗೆ ಗೊತ್ತಾಯ್ತು. ಈಗ ಒಲಿಂಪಿಕ್ಸ್ ಜ್ಯೋತಿ ಕ್ರೀಡಾ ಜ್ಯೋತಿ ಅಂತ ಕೇಳಿದ್ರೆ ನೀವು ಕ್ರೀಡಾ ಜ್ಯೋತಿ ಅಂತ ನಾವು ಯಾವಾಗ ತರ್ತೀವಿ, ಸ್ಪೋರ್ಟ್ಸ್ ಮುಗಿದ್ಮೇಲೆ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಮನೆಯಲ್ಲಿ ದೀಪ ಹಚ್ತೀವಿ. ಏನಾರ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ದೀಪ ಹಚ್ತಿರ್ತಾರೆ, ಅದೇ ನಮ್ಮ ಈ ಕ್ರೀಡಾಕೂಟ ಯಶಸ್ವಿ ನಡೀಬೇಕಂತ ಆದ್ರೆ ನಾವು ಏನ್ ಮಾಡ್ತೀವಿ, ಒಂದು ಹಳ್ಳಿಯಲ್ಲಿ ದೇವಸ್ಥಾನ ಇರ್ತದೆ ಅಲ್ಲಿಂದ ಹಚ್ಕೊಂಡು ಏನ್ ಮಾಡ್ತೀವಿ, ಕ್ರೀಡಾಕೂಟ ಮುಗಿಯೋಕಿಂತ ಮುಂಚೆ ಆ ಕ್ರೀಡಾ ಜ್ಯೋತಿಯನ್ನ ತಗೊಂಬರ್ತೀವಿ. ನೋಡಿರ್ತಾನೆ ಎಲ್ಲ ಸ್ಪೋರ್ಟ್ಸ್ ಭಾಗವಹಿಸ್ತಾರೆ ಎಲ್ಲ ಗೊತ್ತು. ಅದೇ ಈ ಕ್ರೀಡಾ ಜ್ಯೋತಿನೂ ಸಹ ಒಲಿಂಪಿಕ್ ಕ್ರೀಡಾಕೂಟ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತಗೊಂಬರ್ತಾರೆ. ಈ ಕ್ರೀಡಾ ಜ್ಯೋತಿನ ಎಲ್ಲಿಂದ ತರ್ತಾರೆ, ಫಸ್ಟ್ ಇದು ಒಲಿಂಪಿಕ್ಸ್ ಎಲ್ಲಿ ಪ್ರಾರಂಭವಾಯಿತು, ಗ್ರೀಕ್ ದೇಶದ ಅಥೆನ್ಸ್. ಈಗಲೂ ಸಹ ಒಲಿಂಪಿಕ್ಸ್ ಎಲ್ಲಿ ನಡೀತಲ್ಲ ಇಂಡಿಯಾದಲ್ಲಿ ಹೇಳಿದ್ರು, ಇದುವರೆಗೂ ಇಂಡಿಯಾದಲ್ಲಿ ನಡೆಸಿ
ಆಗೋದಿಲ್ಲ, ಇನ್ನೂ 20 ವರ್ಷ ಬೇಕು. ಆದರೆ ಅಷ್ಟು ಫೆಸಿಲಿಟಿ ಬೇಕು. ಕಾಮನ್ವೆಲ್ತ್ ಗೇಮ್ಸ್ ನಡೆಸಿದ್ರು 2010 ಎಲ್ಲಿ? ಡೆಲ್ಲಿಲಿ. ಆ ಕಾಮನ್ವೆಲ್ತ್ ಗೇಮ್ಸ್ ನಡೆಸಕ್ಕೆ ಎಲ್ಲ ದೇಶದಿಂದ ಬರ್ತಾರಲ್ಲ, ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡಬೇಕು. ಆಮೇಲೆ ಅಷ್ಟು ದಿನಗಳ ಕಾಲ ಅವ್ರಿಗೆ ಎಲ್ಲ ಸ್ಟೇಡಿಯಂ ಕೊಡಬೇಕು. ಇಡೀ ಡೆಲ್ಲಿಲಿ ಒಂದು ಕ್ರೀಡಾ ಗ್ರಾಮ ಅಂತ ಐತಿ, ಒಂದು 100-200 ಎಕರೆ. ಆ ಕ್ರೀಡಾ ಗ್ರಾಮದಲ್ಲಿ ನೀವು ನೋಡ್ಬೇಕು ಎಷ್ಟು ಇವನ್ನ ಮಾಡಿದ್ದಾರೆ ಅಂತೇಳಿ ಸ್ಟೇಡಿಯಂಗಳು. ಅದು ಬರೇ ಇದು ಕಾಮನ್ವೆಲ್ತ್ ಗೇಮ್ಗೆ. ಈ ನಾವು ಒಲಿಂಪಿಕ್ಸ್ ನಡೆಸ್ಬೇಕು ಅಂತಂದ್ರೆ ಅದಕ್ಕೆ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಅದಕ್ಕೆ ಪ್ರಿಪ್ರೇಷನ್ ಬೇಕಂದ್ರೆ ಮೋದಿಯವರು 1936 ನಾವು ಮಾಡ್ತೀವಿ ನಿಮ್ಗೆ ಕೊಡ್ರಿ ಅಂತ ಕೇಳ್ತಾರೆ, ಆದ್ರೆ ಇನ್ನೂ ಕೊಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅವ್ರು ಬಂದಂತವ್ರಿಗೆ ಉಳ್ಕೊಳಕ್ಕೆ ವಸತಿ ಸೌಕರ್ಯ ಬೇಕು. ಆಮೇಲೆ ಯಾವ್ಯಾವ ದೇಶದಿಂದ ಬರ್ತಾರಲ್ಲ, ಎಲ್ಲ ದೇಶದಲ್ಲೂ ಊಟದ ವ್ಯವಸ್ಥೆ ಅಂದ್ರೆ ಅವ್ರವ್ರದೇ ದೇಶದ ಫುಡ್ ಕೊಡ್ಬೇಕು. ಏನ್ ಅಷ್ಟು ದಿನಗಳ ಉಳ್ಕೊಂತಾರಲ್ಲ, ಅವ್ರಿಗೆ ಊಟ ವಸತಿ ಮತ್ತೆ ಎಲ್ಲಾ ಕ್ರೀಡಾಂಗಣ ರೆಡಿ ಮಾಡ್ಬೇಕು. ಅಷ್ಟು ಸುಲಭದ ಮಾತಲ್ಲ, ಸಾವಿರಾರು ಕೋಟಿ ಖರ್ಚಾಗುತ್ತೆ ಅಷ್ಟು ಸ್ಟೇಡಿಯಂಗಳು ಮಾಡಿ ಅವ್ರಿಗೆ ವಸತಿ ಕೊಟ್ಟು ಅಷ್ಟು ಮಾಡಕ್ಕೆ. ಅದಕ್ಕೆ ಇನ್ನೂ ಸಹ ನಮ್ಮ ದೇಶದಲ್ಲಿ ಅದನ್ನ ಮಾಡೋಕ್ಕಾಗಲ್ಲ. ಅದಕ್ಕೆ 2036 ನಮ್ಮ ದೇಶದಲ್ಲಿ ನಾವು ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಸ್ತೀವಿ ಅಂತ ಇವರು ಕೇಳ್ಕೊಂಡಿದ್ದಾರೆ. ಆ ಒಲಿಂಪಿಕ್ಸ್ ಸಮಿತಿಯವರನ್ನು ಪರ್ಮಿಷನ್ ಕೊಟ್ಟಿಲ್ಲ, 4 ವರ್ಷ ಮುಂಚೆನೆ ಪರ್ಮಿಷನ್ ಕೊಡ್ತಾರೆ. ಗೊತ್ತಾಯ್ತಾ? ಈಗ ಒಂದು ಒಲಿಂಪಿಕ್ಸ್ ಜ್ಯೋತಿಯನ್ನು ನೋಡ್ತಾ ಹೋಗೋಣ. ಪ್ರಪಂಚದ ಎಲ್ಲಾ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು 1936 ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನ ಉಪಯೋಗಿಸ್ತಾರೆ. ಎಷ್ಟರಲ್ಲಿ? 1936 ಜರ್ಮನಿಯ ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಈ ಒಂದು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಪದ್ಧತಿಯನ್ನ ಪ್ರಾರಂಭ ಮಾಡ್ತಾರೆ. ನಮ್ಮ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ ಮೇಲೆ ಇವೆಲ್ಲ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಯಾವುದೇ ಕ್ರೀಡಾಕೂಟ ಪ್ರಾರಂಭ ಆಗಬೇಕಂದ್ರೆ ನಾವೊಂದು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸ್ತೀವಿ. ಒಲಿಂಪಿಕ್ ನಗರದಲ್ಲಿ ಈ ಕ್ರೀಡಾ ಜ್ಯೋತಿಯನ್ನ ನಾವು ಹೆಂಗೆ ಅಂತ ಹೋಗ್ತೀವಿ, ನಮ್ಮದು ಇದು ಇರುತ್ತೆ ಆ ಕ್ರೀಡಾ ಜ್ಯೋತಿ, ಅದಕ್ಕೆ ನಾವು ಏನು ಮಾಡ್ತೀವಿ, ಫಸ್ಟ್ಗೆ ಅದು ಒಂದು ಕಾಟನ್ ಬಟ್ಟೆ ತಗೊಳ್ತೀವಿ. ಆ ಕಾಟನ್ ಬಟ್ಟೆಯನ್ನು ನಾವು ಯಾಕಂದ್ರೆ ಅಲ್ಲಿಂದ ಇಲ್ಲಿ ಒಂದು ಗಾಳಿ ಇಟ್ಕೊಂಡ್ಬಿಡ್ಬೇಕಲ್ಲ, ಆವಾಗ ಬಿಟ್ಟರೆ ರಾತ್ರಿ ಎಲ್ಲ ನಾವೊಂದು ಎಣ್ಣೆಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಸುತ್ತಿಬಿಟ್ಟು ನಾವು ಮತ್ತೆ ಅದಕ್ಕೆ ಹತ್ತಿ ಕಾಳೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಬೆಂಕಿ ಹಚ್ಕೊಂಡು ದೇವಸ್ಥಾನದಿಂದ ತಗೊಂಡ್ಬರ್ತೀವಿ. ಯಾಕೆ ಒಂದು 10-15 ನಿಮಿಷ ಆಗುತ್ತೆ ಅಲ್ವಾ, ಅದನ್ನ ಆಗಬಾರ್ದು ಅಂತೇಳಿ ಆ ಥರ ಮಾಡಿರ್ತೀವಿ. ಸುತ್ತ ಒಂದು 1.5 ಮೀಟರ್ ಅಷ್ಟು ಹತ್ತಿ ಬಟ್ಟೆಯಲ್ಲಿ. ಆದ್ರೆ ಇಲ್ಲಿ ಒಲಿಂಪಿಕ್ಸ್ ನ ಕ್ರೀಡಾ ಜ್ಯೋತಿಯನ್ನ ಎಲ್ಲಿಂದ ತರ್ತಾರೆ ಹೇಳಿದ್ರೆ ಗ್ರೀಕ್ ದೇಶದ ಅಥೆನ್ಸ್ನಿಂದ ತರ್ತಾರೆ. ಎಷ್ಟು ದಿನಗಳ ಕಾಲ ಈಗ ನಮ್ಮಲ್ಲಿ ಈಗ ಒಲಿಂಪಿಕ್ಸ್ ಇರ್ತದೆ ಅಲ್ಲಿಂದ ಇಲ್ಲಿ ಬರಕ್ಕೆ ಏನ್ ಮಾಡ್ತಾರೆ ಸೀದಾಗೆ ತಗೊಂಡ್ರಲ್ಲ, ಎಲ್ಲಾ ದೇಶಗಳು ಏನು ಈ ಇದಕ್ಕೆ ಒಳಪಟ್ಟಿದವಲ್ಲ ಆ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅಷ್ಟು ದೇಶಗಳಿಗೆ ತಗೊಂಡೋಗಿ ತಗೊಂಡ್ಬರ್ತಾರೆ. ಫಸ್ಟ್ ಅದನ್ನ ಅಲ್ಲಿಂದ ಹೆಂಗ ಇಷ್ಟ ಅಂತಂದ್ರೆ ಗ್ರೀಕ್ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಅದನ್ನ ಹಚ್ತಾರಂತೆ. ನಾವು ಸೂರ್ಯನ ಕಿರಣಗಳು ಇದಾವಲ್ಲ, ನಾವೊಂದು ಪೇಪರ್ ಇಟ್ಟು ಒಂದು ಇದು ಇಡ್ತೀವಿ ಅಂತ ಭೂತ್ಕರಣಿ ಇಟ್ಟರೆ ಬೆಂಕಿ ಹಚ್ಚಿರುತ್ತಾರೆ ನೋಡಿದ್ರ. ಅದೇ ರೀತಿ ಸೂರ್ಯನ ಕಿರಣಗಳ ಸಹಾಯದ ಒಂದು ಟಾರ್ಚ್ ಇರುತ್ತೆ, ಅದು ಇಷ್ಟುದ್ದ ಒಲಿಂಪಿಕ್ ಟಾರ್ಚ್ ಅಂತ, ಆ ಟಾರ್ಚ್ ಅನ್ನ ಹಚ್ತಾರೆ ಸೂರ್ಯನ ಕಿರಣಗಳ ಸಹಾಯದಿಂದ ಹಚ್ಚಿ ಎಲ್ಲಾ ದೇಶಗಳು ತಗೊಂಡೋಗಿ ಎಲ್ಲೆಲ್ಲಿ ತಗೊಂಡೋಗ್ತಾರೆ, ವಿಮಾನ ಮೂಲಕ ತಗೊಂಡೋಗ್ತಾರೆ, ಕೆಲವು ದೇಶಗಳಲ್ಲಿ ಹಡಗು ಮೂಲಕ ಅಲ್ಲಿ ವಿಮಾನ ಸಂಪರ್ಕ ಇದ್ದಾಗ ಏನ್ ಮಾಡ್ತಾರೆ ಹಡಗು ಮೇಲೆ ತಗೊಂಡೋಗ್ತಾರೆ. ಹೆಚ್ಚು ಕಮ್ಮಿ ಯಾವ ದೇಶದಲ್ಲಿ ಒಲಿಂಪಿಕ್ ಕ್ರೀಡೆ ನಡೀತದೆ ಅಲ್ಲಿಗೆ ಒಂದು 30 ದಿವಸ ಆಗ್ಬೋದು, ಅದೆಲ್ಲೂ ಸಹ ಅದೇ ಆಗೋದಿಲ್ಲ. ಆ ರೀತಿಯನ್ನ ಸುರಕ್ಷಿತವಾಗಿ ಅದಕ್ಕೆ ಅದನ್ನು ಕವರ್ ಮಾಡ್ಬೇಕು, ಅದು ಬೆಂಕಿ ಆಗೋದಿಲ್ಲ. ಒಂದ್ಸಲ ಹಚ್ಚಿದ್ರೆ ನಾವೇನು ತಗೊಂಡ್ಬಂದಿಲ್ಲ ಎಲ್ಲಿ ಕ್ರೀಡಾಕೂಟ ನಡೀತಲ್ಲ ಅಲ್ಲಿ ಹಚ್ಚ ಕರ್ಕೊಂಡು ಅದು ಆಗೋದಿಲ್ಲ. ಆ ರೀತಿ ವ್ಯವಸ್ಥಿತವಾಗಿ ಅದನ್ನ ಒಲಿಂಪಿಕ್ಸ್ ಜ್ಯೋತಿಯನ್ನ ತರ್ತಾರೆ. ಸೂರ್ಯನ ಕಿರಣಗಳಿಂದ ಪಂಜನ ಹತ್ತಿಸಿ ಆ ಕ್ರೀಡಾಕೂಟ ಎಲ್ಲಿ ನಡೀತದೋ ಅಲ್ಲಿಗೆ ತಗೊಂಡ್ಬರ್ತಾರೆ. ಆಯ್ತಾ? ಈ ಗ್ರೀಕ್ನ ಕವಿಯಾದಂತಹ ಕಾಸ್ಟಿಯಸ್ ಪೊಲಿಮೋಸ್ ಬರೆದ ಗೀತೆಗೆ ಸ್ಟೈರಸ್ ಸಮರ್ಸ್ ಅವರು ಸಂಗೀತ ಸೇರಿಸಿ ಒಂದು ಗೀತೆಯನ್ನ ಸಂಗೀತ ಮಾಡ್ತಾರೆ. ಯಾವಾಗ ಆ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ಹಚ್ಚಬೇಕಾದ್ರೆ ಒಂದು ನಮ್ಮದೇ ಆದ ಒಂದು
ಜ್ಯೋತಿ ಬೆಳಗಿಸಿ ಅಂತ ಏನನ್ನ ನಾನು ಹೇಳ್ತೀವಲ್ಲ ನಮ್ಮ ಭಕ್ತಿ ಗೀತೆ ಭಾವಗೀತೆಗಳ, ಅದೇ ರೀತಿ ಅವರು ಸಹ ಆ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸ್ಬೇಕಾರೆ ಗ್ರೀಕ್ ನ ಕವಿಯಾದಂತಹ ಕಸ್ಟಿಯಸ್ ಪಾಲಿಮೋಸ್ ಬರೆದ ಗೀತೆಯನ್ನು ಸ್ಟೈರಸ್ ಸಮರಸ್ ಅವರು ಸಂಗೀತ ಸಂಯೋಜನೆ ಮಾಡಿ ಆ ಒಂದು ಗೀತೆಯನ್ನ ಹಾಡ್ತಾರೆ. ಇಬ್ಬರು ಸಹ ಒಲಿಂಪಿಕ್ ಜ್ಯೋತಿ ಹಚ್ಚಬೇಕಾದ ಅದಾಯ್ತಾ. ಈ ಒಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ಅಪಾರವಾದ ಜನರು ಆ ಒಂದು ಸಂಗೀತ ಮತ್ತು ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಆಯ್ತಾ, ಒಲಿಂಪಿಕ್ಸ್ ಕ್ರೀಡೆಗಳು ನಮಗಾಗಲೇ ಹೇಳಿದ್ವಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತೇಳಿ. ಅದರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಅಂತ ಎರಡು ವಿಧಗಳಲ್ಲಿ ಇರ್ತವೆ. ಈ ಬೇಸಿಗೆಯ ಒಲಿಂಪಿಕ್ಸ್ನ ಕ್ರೀಡಾಕೂಟ ಮುಗಿದ ನಂತರ ಈ ಚಳಿಗಾಲದ ಒಲಿಂಪಿಕ್ಸ್ ನಾವೆಲ್ಲಿ ಆಯೋಜನೆ ಮಾಡಿರ್ತೀವೋ ಅಲ್ಲಿ ಅಂಗವಿಕಲರಿಗೆ ಚಳಿಗಾಲದ ಒಲಿಂಪಿಕ್ಸ್ ನಡೆಯುತ್ತದೆ. ಅಂಗವಿಕಲರು ನೋಡಿದ್ರಲ್ಲ ಅವಕ್ಕೂ ಸಹ ಕ್ರೀಡಾಕೂಟ ಇರುತ್ತೆ. ನಾವು ಏನು ಈಗ ನಾವು ಕ್ರಿಕೆಟ್ ಆಡಿಸ್ತೀವಪ್ಪ, ಅದರಲ್ಲಿ ಅಂಗವಿಕಲರು ಕಿವಿ ಕೇಳಿಸದೇ ಇರೋರು ಅವರೆಲ್ಲ ಬಾಲಿಗೆ ಒಳಗಡೆ ಒಂದು ಇದನ್ನ ಹಾಕಿರ್ತಾರೆ ಗೆಜ್ಜೆ. ಅವ್ರು 4-6 ಹೊಡಿತ ನೋಡಿದ್ರೆ ಯಾವಾಗ ಅಂಗವಿಕಲರು ಕ್ರೀಡಾಕೂಟನ ಕೆಪ್ಪರಿರ್ತಾರಲ್ಲಮ್ಮ, ಅವರು ಸಹ ಕ್ರಿಕೆಟ್ ನಮ್ದೇ ಒಂದು ಮ್ಯಾಚ್ ನಡೀತಲ್ಲ ಅದೇ ತರ ನಡೆಯುತ್ತೆ. ಒಂದು ಅಂದಾಜು ಮೇಲೆ ಅವರಿಗೆ ಈಗ ಬೌಲಿಂಗ್ ಮಾಡ್ತಾರೆ ಸೇಮ್ ಅದೇ ತರ. ಅದೇ ರೀತಿ ಬಾಲ್ 4-6 ಎಲ್ಲ ಹೊಡಿತಾರೆ. ಈಗ ನೋಡಿ ಅದು ಅಂಗವಿಕಲರು ಕ್ರೀಡಾಕೂಟ ಇರ್ತಾರೆ. ಈ ಒಲಿಂಪಿಕ್ ಕ್ರೀಡಾಕೂಟಗಳು ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ಇಂತ ಎರಡು ವಿಧ ಇರ್ತವೆ. ಬೇಸಿಗೆ ಒಲಿಂಪಿಕ್ಸ್ ಮುಗಿದಾಗ ಈ ವಿಕಲಚೇತನರಿಗೆ ನಡೆಯುವಂತಹ ಕ್ರೀಡಾಕೂಟವನ್ನ ನಾವು ಚಳಿಗಾಲದ ಒಲಿಂಪಿಕ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ಈ ಆಧುನಿಕ ಒಲಿಂಪಿಕ್ಸ್ ಆದ್ಮೇಲೆ ಮತ್ತೆ ನಮ್ಮಲ್ಲಿ ಏಷ್ಯನ್ ಕ್ರೀಡಾಕೂಟ ಅಂತ ಪ್ರಾರಂಭ ಮಾಡ್ತಾರೆ. ಏಷ್ಯನ್ ಕ್ರೀಡಾಕೂಟ ಅಂದ್ರೆ ಬರೀ ನಮ್ಮ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ. ಮತ್ತೆ ನಮ್ಮ ಏಷ್ಯಾ ಖಂಡದಲ್ಲಿ ಯಾವ್ಯಾವ ದೇಶಗಳು ಬರ್ತವೋ ಆ ಒಂದು ದೇಶಗಳಿಗೆ ಸಂಬಂಧಪಟ್ಟ ಒಂದು ಕ್ರೀಡಾಕೂಟಗಳನ್ನ ಏಷ್ಯನ್ ಕ್ರೀಡಾಕೂಟ ಅಂತ ಕರಿತೀವಿ. 1940 ಎರಡನೇ ಮಹಾಯುದ್ಧ ನಡೆಯುತ್ತೆ ಹೇಳಿದ್ರಲ್ಲ, ಇಷ್ಟೊಳಗೆ ಮೊದಲು ಮತ್ತು ಎರಡನೇ ಮಹಾಯುದ್ಧ ಎರಡು ಮಹಾಯುದ್ಧಗಳು ನಡೀತವೆ. ಆ ಎರಡನೇ ಮಹಾಯುದ್ಧ ನಂತರ ಏಷ್ಯಾ ಖಂಡ ಬಹುತೇಕ ರಾಷ್ಟ್ರಗಳು ಸ್ವತಂತ್ರ ಆಗ್ತವೆ. ಗೊತ್ತಾಯ್ತು, 1930 ಮೊದಲನೇ ಮಹಾಯುದ್ಧ, 1940 ಎರಡನೇ ಮಹಾಯುದ್ಧ. ಈ ಎರಡನೇ ಮಹಾಯುದ್ಧ ಅಂದರೆ ಬಹಳಷ್ಟು ದೇಶಗಳು ಸ್ವತಂತ್ರ ಆಗ್ತವೆ. ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನದ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈಗಿನ ಏಷ್ಯನ್ ಒಲಿಂಪಿಕ್ಸ್ ಕ್ರೀಡೆಗಳು ಏನು ನಡೆದವೋ ಈ ಕ್ರೀಡೆಗಳನ್ನು ಯಾಕೆ ಕರೆಸ್ತಾರೆ, ಒಂದು ದೇಶದ ಮಧ್ಯೆ ಈಗ ಭಾರತ ಪಾಕಿಸ್ತಾನ ಯಾಕೆ ಒಂದು ಕ್ರಿಕೆಟ್ ಆಗಿರ್ಬೋದು ಮತ್ತೊಂದು ಕರೆಸ್ತಾರೆ ಅಂದರೆ ಅವರ ಮತ್ತು ನಮ್ಮ ದೇಶದ ಸಂಬಂಧ ಬಾಂಧವ್ಯ ಚೆನ್ನಾಗಿರಲಿ, ದೇಶ ದೇಶಗಳ ಮಧ್ಯೆ ಸಂಬಂಧಗಳು. ಈಗ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದೆ, ರಷ್ಯಾದವರು ಯುದ್ಧ ಮಾಡ್ತಿದ್ದಾರೆ, ಯಾಕಂದ್ರೆ ಒಂದು ದೇಶದ ಮಧ್ಯೆ ಇನ್ನೊಂದು ದೇಶದ ಮಧ್ಯೆ ಸಂಬಂಧ ಚೆನ್ನಾಗಿದೆ ಇದ್ದಾಗ ಏನಾಗುತ್ತದೆ, ಯುದ್ಧಗಳು ನಡೆಯುತ್ತವೆ ಅಲ್ವಾ. ಹಾಗಾಗಿ ಒಂದು ದೇಶ ಮತ್ತು ಇನ್ನೊಂದು ದೇಶದ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಇಂತಹ ಕ್ರೀಡಾಕೂಟಗಳು ನಡೀಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕು. ಹಾಗಾಗಿ ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂಬಂಧ ಚೆನ್ನಾಗಿದೆ ಅಂತ ಈ ಏಷ್ಯನ್ ಕ್ರೀಡೆಗಳಾಗಿರ್ಬೋದು ಒಲಿಂಪಿಕ್ಸ್ ಕ್ರೀಡೆಗಳಾಗಿರ್ಬೋದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಈ ಒಂದು ಹೊಸ ವಿಧಾನದ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಇದಕ್ಕೆ ಪೂರಕವಾಗುವಂತೆ ಏನ್ ಮಾಡ್ತಾರೆ, 1948 ಆಗಸ್ಟ್ 14 ಲಂಡನ್ ಒಲಿಂಪಿಕ್ ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿ ಒಂದು ಪ್ರತಿನಿಧಿಯಾಗಿ ಶ್ರೀ ನಮ್ಮ ಗುರುದತ್ ಸೋಮಿ ಅವರು ಒಂದು ಸಮಿತಿ ರಚನೆ ಮಾಡ್ತಾರೆ. 1947 ಸ್ವತಂತ್ರ ಆಯಿತು. ಅದಾದ ನಂತರ ಸ್ವತಂತ್ರ ಭಾರತದಲ್ಲಿ ನಮ್ಮ 1948 ಒಲಿಂಪಿಕ್ ಕ್ರೀಡಾಕೂಟ ನಡೀಬೇಕಾದ್ರೆ ನಮ್ಮ ದೇಶದೇವರಾದ ಸೋಮಿ ಅವರು ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಅಲ್ಲಿ ಏಷ್ಯಾ ಖಂಡದ ಭಾಗವಹಿಸಿದ ಎಲ್ಲಾ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳಿಗೆ ಏನ್ ಮಾಡ್ತಾರೆ ಚರ್ಚೆ ಮಾಡ್ತಾರೆ. ನಾವು ಏಷ್ಯಕ್ ಒಲಿಂಪಿಕ್ಸ್ ಅಷ್ಟೇ ಭಾಗವಹಿಸ್ತಾ ಇದ್ವಿ, ನಾವು ಏನನ್ನ ಮಾಡಿ ನಮ್ಮ ದೇಶದಲ್ಲಿ ಕ್ರೀಡಾ ಸಂಘಟನೆಯನ್ನು ಮಾಡೋಣ, ನಮ್ಮ ಏಷ್ಯಾ ಖಂಡದಲ್ಲಿ ಒಂದು ಕ್ರೀಡೆಯನ್ನ ಸ್ಟಾರ್ಟ್ ಮಾಡೋಣ ಇದೇ ತರ ಅಂತೇಳಿ ಸೇರ್ಕೊಂಡು ಎಲ್ಲಾ ರಾಷ್ಟ್ರಗಳು ಕ್ರೀಡಾ ಪ್ರತಿನಿಧಿಗಳನ್ನು ಚರ್ಚಿಸಿ ರಾಷ್ಟ್ರಗಳ ನಡುವೆ
ಏಷ್ಯನ್ ಗೇಮ್ಸ್ ಅನ್ನ ನಡೆಸುವ ಸಲಹೆಯನ್ನು ನೀಡುತ್ತಾರೆ. ಈ ಸಲಹೆಯನ್ನು ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಒಪ್ಪಿಗೆ ನೀಡುತ್ತೆ. ನಾವು ಏನೇ ಮಾಡಬೇಕು ಅಂತಂದ್ರೆ ಅದೊಂದು ಕಮಿಟಿ ಇರುತ್ತೆ, ಆ ಕಮಿಟಿಯಲ್ಲಿ ಚರ್ಚೆ ಮಾಡಿದಾಗ ಇದು ಮಾಡಬೇಕು ಬೇಡ ಅಂತೇಳಿ ಆ ಕಮಿಟಿ ಮೆಂಬರ್ಸ್, ಯಾಕಂದ್ರೆ ಮೆರಿಟ್ಸ್ ಡಿಮೆರಿಟ್ಸ್ ನೋಡಬೇಕು, ಮೆರಿಟ್ಸ್ ಆದ್ರೆ ಏನಾಗುತ್ತೆ ಡಿಮೆರಿಟ್ಸ್ ಇದರಿಂದ ಸಮಸ್ಯೆಗಳು ಏನಾಗುತ್ತೆ. ಈಗ ಒಂದು ಕ್ರೀಡಾಕೂಟ ನಡೆಸ್ಬೇಕಂದ್ರೆ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಸಕ್ಕೆ ನಾವೆಲ್ಲ 50 ಸಾವಿರ ಖರ್ಚು ಮಾಡ್ತೀವಿ, ಅದಾಯ್ತಾ? ಏನು ಪ್ರಶಸ್ತಿ ಪತ್ರ ತರದಿರುತ್ತೆ, ಟ್ರೂಫೀಸ್ ತರದಿರುತ್ತೆ, ಬಂದಂತಹ ಮಕ್ಕಳಿಗೆ ಊಟ ಕೊಡಿಸೋದಿರುತ್ತೆ, ಫ್ರೀ ಟೀಚರ್ಸ್ಗೆ ಒಂದು ಟೀ ಶರ್ಟ್ ಒಂದು ಕ್ಯಾಪ್ ಕೊಡೋದಿರುತ್ತೆ. ಈ ಒಂದು ಕ್ರೀಡಾ ಸಂಘಟನೆ ಮಾಡಬೇಕಂದ್ರೆ ಅಲ್ಲಿ ಏನ್ ಬೇಕು, ಫೈನಾನ್ಸ್ ಬೇಕು, ಆಮೇಲೆ ಕ್ರೀಡಾಕೂಟ ಆಡ್ಸಕ್ಕೆ ದೈಹಿಕ ಶಿಕ್ಷಕರು ಬೇಕು. ಇವೆಲ್ಲ ಸಂಘಟನೆ ಮಾಡಬೇಕು ಅಂತಂದಾಗ ಒಂದು ಸಮಿತಿ ಮಾಡ್ಕೊಳ್ತೀವಿ, ಯಾವ ಡೇಟಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಬಂದಂತರಿಗೆ ಫೆಸಿಲಿಟಿ ಏನು ಕೊಡಬೇಕು, ತಾಲೂಕು ಮಟ್ಟದ ಕ್ರೀಡಾಕೂಟ ಹೆಂಗೆ ರಚನೆ ಮಾಡಬೇಕು, ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಹೆಂಗೆ ಮಾಡಬೇಕು, ಆ ಒಂದು ಸಮಿತಿ ಅಲ್ಲಿ ಒಪ್ಪಿಗೆ ಕೊಡುತ್ತೆ. ಇದಾದ ನಂತರ 1949ರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಅಂತ ಒಂದು ಕಮಿಟಿ ಫಾರ್ಮೇಷನ್ ಆಗುತ್ತೆ. ಆ ಕಮಿಟಿಯಲ್ಲಿ ಸೋನಿ ಅವರು ಅಧ್ಯಕ್ಷರಾಗ್ತಾರೆ. ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆ ಆಗಿದ್ದು ಏಷ್ಯನ್ ಗೇಮ್ಸ್ ನ ಎಲ್ಲಾ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುತ್ತೆ. ಈ ಒಂದು ಸಮಿತಿಯಲ್ಲಿ ಯಾವ್ಯಾವ ಗೇಮ್ಸ್ ಅನ್ನು ಆಡಿಸ್ಬೇಕು ನಾವು, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಸ್ಕಿಲ್ಸ್ ಅಂತ ಹೇಳಿದಾಗ ಆ ಗೇಮ್ಸ್ ಗೆ ಯಾವ್ದು ರೂಲ್ಸ್ ಫಿಕ್ಸ್ ಮಾಡಬೇಕು, ಯಾವ ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕು, ಆ ಸಮಿತಿಯವರು ತೀರ್ಮಾನ ಮಾಡ್ತಾರೆ. ಈ ಮೊಟ್ಟ ಮೊದಲನೇದಾಗಿ 1951ರಲ್ಲಿ ಭಾರತದ ರಾಜಧಾನಿ ಯಾವುದು ದೆಹಲಿಯಲ್ಲಿ ಈ ಒಂದು ಏಷ್ಯನ್ ಗೇಮ್ಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಎಷ್ಟರಲ್ಲಿ ದೆಹಲಿಯಲ್ಲಿ ಈ ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಅದರಂತೆ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ಪ್ರಾರಂಭವಾಗಿ ಅಂದಿನಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ಇವತ್ತಿಗೂ ನಡೀತಾ ಬರ್ತಾ ಇದೆ. ಏಷ್ಯನ್ ಗೇಮ್ಸ್ ಯಾವಾಗ 1951ರಲ್ಲಿ ಪ್ರಾರಂಭ ಮಾಡಿದ್ದಲ್ಲ, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಯ್ತೀಗ 73 ವರ್ಷ ಆಗಿದೆ, ಸತತವಾಗಿ ನಡೀತಾನೆ ಬಂದಿದೆ. 4 ವರ್ಷಗಳಿಗೊಮ್ಮೆ ಈ ಏಷ್ಯನ್ ಕ್ರೀಡಾಕೂಟ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ, ಗೊತ್ತಾಯ್ತಾ? ಈಗ ನಾವು ಏನೇನು ನೋಡಿದ್ವಿ, ಆಧುನಿಕ ಒಲಿಂಪಿಕ್ಸ್ ನಲ್ಲಿ ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳು, ಇದರಲ್ಲಿ ಯಾವಾಗ ಕ್ರೀಡಾಕೂಟ ಪ್ರಾರಂಭವಾಯಿತು, ಅದರಲ್ಲಿ ಕ್ರೀಡಾ ಧ್ವಜ ಮತ್ತೆ ಕ್ರೀಡಾ ಜ್ಯೋತಿ ಏನ ಯಾವಾಗ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಹೇಳ್ತೀರಾ? ಹೇಳ್ತೀರಾ? ಓಕೆ. ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು? ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿ ಪ್ರಾರಂಭವಾಯಿತು. ಎಷ್ಟರಲ್ಲಿ ಪ್ರಾರಂಭವಾಯಿತು? ಕ್ರಿಸ್ತ ಪೂರ್ವ 776ರಲ್ಲಿ ಪ್ರಾರಂಭವಾಯಿತು. ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಜನಕ ಯಾರು? ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಪ್ರಾರಂಭವಾಯಿತು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. ವೆರಿ ಗುಡ್. ಒಲಿಂಪಿಕ್ ಧ್ವಜದಲ್ಲಿರುವ ವಿವಿಧ ಬಣ್ಣಗಳು ಯಾವುವು? ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಅನ್ನ ಯಾವ
ಕ್ರಿಸ್ತಪೂರ್ವ 1776 ಪ್ರಾರಂಭವಾಗಿದ್ದು ಕ್ರಿಸ್ತ ಶಕ ಇಲ್ಲಿವರೆಗೂ ಮುಂದುವರ್ಕೊಂಡು ಬರ್ತಾ ಇದೆ. ಅದೇ ರೀತಿ ಆ ಒಲಿಂಪಿಕ್ಸ್ ನಲ್ಲಿ ಏನೇನು ಮಾಡಿದ್ರು, ಒಲಿಂಪಿಕ್ಸ್ ಧ್ವಜ ಆಗಿರ್ಬೋದು, ಒಲಿಂಪಿಕ್ಸ್ ಗೀತೆ ಆಗಿರ್ಬೋದು, ಧ್ವಜ ಆಮೇಲೆ ಜ್ಯೋತಿ, ಇವನ್ನೆಲ್ಲವನ್ನು ಆ ಒಂದು ಕ್ರೀಡಾಕೂಟದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದಾದ ನಂತರ ಏಷ್ಯನ್ ಕ್ರೀಡೆಗಳನ್ನು ಸಹ ನಮ್ಮದೇ ಆದಂತಹ ಅದು 1951 ಭಾರತ ದೇಶದಲ್ಲಿಯೇ ಸಹ ಅದು ನಮ್ಮ ಏಷ್ಯನ್ ಕ್ರೀಡೆಗಳನ್ನು ಪ್ರಾರಂಭಿಸಿತು ಅಂತ ಹೇಳಿದ್ರೆ, ಆ ಏಷ್ಯನ್ ಕ್ರೀಡೆಗಳ ಪ್ರಾರಂಭ ಮಾಡಲಿಕ್ಕೆ ಕಾರಣಗಳು ಮತ್ತೆ ಅದರ ಉದ್ದೇಶಗಳು ಧ್ಯೇಯಗಳು ಅಂತ ಹೇಳಿದ್ವಿ. ಅದೇ ರೀತಿ ನಿಮಗೂ ಸಹ ಪ್ರತಿ ವರ್ಷವೂ ಸಹ ಈ ತಾಲೂಕು ಮಟ್ಟದ ಕ್ರೀಡಾಕೂಟ ಆಗಿರ್ಬೋದು, ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಅದೇ ರೀತಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟ ಇರುತ್ತೆ ನಮ್ಮ ಪಿಯು ಲೆವೆಲಲ್ಲಿ. ನಮ್ಮಲ್ಲಿ ನಾನು ಇಲ್ಲಿ ಬಂದು 17 ವರ್ಷಗಳಾಗಿದೆ, 4 ಜನ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಹೋಗಿದ್ದಾರೆ. ಇಲ್ಲಿ ಆರಕ್ಕಾಳ ತಂಡ ಅಂತ ಕೇಳಿದ್ದೀರಾ, ಯಾರಿದ್ದಾರೆ ಆರಕ್ಕಾಳ ತಂಡದವರು? ಅವರಲ್ಲಿ ಈ ಇದು ಯಾವುದು ಸಂಜೀವ್ ಪಾಟೀಲ್ ಅಂತ ನಮ್ಮ ಜೂಡೋ, ಜೂಡೋ ನೀವು ಆಟಾಡ್ತೀರಾ? ಜೂಡೋ ಕ್ರೀಡಾಕೂಟದಲ್ಲಿ ರಾಷ್ಟ್ರ ಮಟ್ಟದವರೆಗೆ 4 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಂದ ಹೋಗಿದ್ದಾರೆ. ಡೆಲ್ಲಿಯಲ್ಲಿ ನಡೆದಂತಹ ಜೂಡೋ ಕ್ರೀಡಾಕೂಟ ಪ್ರಸ್ತುತ ನಮ್ಮ 2014, 2012, 2017 ಮತ್ತೆ 2021 ಸಹ ರಾಷ್ಟ್ರ ಕಾವ್ಯಾಂಗ ನಮ್ಮ 21 ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ನಾವು ಸ್ಪೋರ್ಟ್ಸ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಮತ್ತೆ ಗೊತ್ತನ್ನು ಕೊಡ್ತೀವಿ. ಯಾವ ಗೇಮ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಆಗಿರ್ಬೋದು ಮತ್ತೆ ಗೇಮ್ಸ್ ಗ್ರೂಪ್ ಗೇಮ್ ಆಗಿರ್ಬೋದು, ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ಸೆಲೆಕ್ಷನ್ ಮಾಡಿ ವಿಶೇಷ ತರಬೇತಿಯನ್ನು ಕೊಡ್ತೀವಿ. ಡೈಲಿ 3 ನಂತರ ಆಯ್ತಾ, ನಿಮ್ದು 4:00 ಕ್ಲಾಸ್ ಇರುತ್ತೆ. ನೀವು ಹಳ್ಳಿಯಿಂದ ಬರ್ತೀರಂತೇಳಿ 3:00-5:00 ಆಮೇಲೆ ನಿಮಗೆ ತರಬೇತಿಯನ್ನು ಕೊಟ್ಟು ಆಮೇಲೆ ನೀವು ನಿಮ್ಮ ಹಳ್ಳಿಯಲ್ಲಿ ಇರ್ಬೋದು ಅಥವಾ ಹಾಸ್ಟೆಲಲ್ಲಿ ಇರ್ಬೋದು. ಹಾಗಾಗಿ ಎಲ್ಲರೂ ಸಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಇದಾದ ನಂತರ ನಮ್ಮದೇ ಸಂಸ್ಥೆಗೂ ಸಹ ತಳಬಾಳು ಸ್ಪೋರ್ಟ್ಸ್ ಅಂತ ಇರ್ತೈತಿ. ನಮ್ಮ ತಳಬಾಳು ಯಾರು ನಮ್ಮ ತಳಬಾಳು ಸ್ಕೂಲಲ್ಲಿ ಯಾರು ಓದಿದ್ರ ಹೈಸ್ಕೂಲ್ ಭಾಳಷ್ಟು ಇದೆ, ನಮ್ಮ 85 ಹೈಸ್ಕೂಲ್ ಇದಾವೆ. ಆ ಎಲ್ಲ ಹೈಸ್ಕೂಲ್ ನಾವೇನು ಪ್ರಥಮ ಸುತ್ತಿನ ಕ್ರೀಡಾಕೂಟಗಳು ಅಂತ ಮಾಡ್ತೀವಿ. ಅದಾದ್ಮೇಲೆ ಸಿರಿಗೆರೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಅಂತಿಮ ಸುತ್ತಿನ ಕ್ರೀಡಾಕೂಟಗಳು ಇರುತ್ತೆ ಡಿಸೆಂಬರ್ ತಿಂಗಳಲ್ಲಿ, ನವೆಂಬರ್ ಡಿಸೆಂಬರ್ ಅಲ್ಲಿ. ಅದರಲ್ಲೂ ಸಹ ನೀವು ಭಾಗವಹಿಸಬೇಕು. ಅಂದ್ರೆ ಕ್ರಿಕೆಟ್ ಗೇಮ್ಗಳು ಮಾತ್ರ ಖೋಖೋ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್ ಇರುತ್ತೆ, ಗರ್ಲ್ಸ್ ಕ್ರಿಕೆಟ್ ಕ್ರಿಕೆಟ್ ಮತ್ತೆ ಅಥ್ಲೆಟಿಕ್ಸ್ ಏನಿರೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಮಾರ್ಕ್ಸ್ ಪಾಸ್ ಎಲ್ಲ ಇರುತ್ತೆ. ನೀವೆಲ್ಲ ನಿಮ್ಮ ಸ್ಕೂಲಲ್ಲಿ ಮಾರ್ಕ್ಸ್ ಪಾಸ್ ಮಾಡ್ತಿರಲ್ಲ, ಆಗಸ್ಟ್ 15 ಮತ್ತೆ ಜನವರಿ 26 ಅಲ್ವಾ, ಆ ರೀತಿ ಇಲ್ಲೂ ಸಹ ನಮ್ಮಲ್ಲಿಯೂ ಸಹ ಕ್ರೀಡಾಕೂಟಗಳು ಇರ್ತವೆ. ಆ ಕ್ರೀಡಾಕೂಟಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಎಲ್ಲ ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು.